ಶಕುಂತಲಾ, ನಿಜವಾಗಲೂ ವರ್ಷ ಪಶ್ಚಾತ್ತಾಪದಿಂದ ನಿನ್ನನ್ನು ಕೇಳ್ಕೊಳ್ತಿದ್ದಾಳೆ ಅಂತ ನನಗೆ ಅನ್ಸುತ್ತೆ. ಇದು ಒಂದ್ಸಲ ಅವಳನ್ನು ಕ್ಷಮಿಸಿಬಿಡು. ಅವಳು ನಿಜವಾಗಲೂ ಅವಳ ತಪ್ಪನ್ನು ತಿದ್ದಿಕೊಳ್ತಾಳೆ ಅಂದ್ರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ? ಆದರೆ ತಪ್ಪು ಮಾಡೋದಕ್ಕೂ ಕ್ಷಮಿಸೋದಕ್ಕೂ ಒಂದು ಲಿಮಿಟ್ ಇದೆ. ವರ್ಷ, ನೀನು ನಿನ್ನ ಲಿಮಿಟನ್ನು ತಿಳ್ಕೊಂಡು ನಡ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಅದರ ಪರಿಣಾಮ ಬೇರೆ ಥರ ಇರುತ್ತೆ. ಖಂಡಿತ ಇಲ್ಲ ಅತ್ತೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ. ಸರಿ ಶಕುಂತಲಾ, ಈಗಲಾದರೂ ನಮ್ಮನ್ನೆಲ್ಲ ಯಾಕೆ ಕರೆಸಿದ್ಯಾ ಅಂತ ಹೇಳು. ಏನೂ ಇಲ್ಲ ಬಾವ, ನಾಳೆಯಿಂದ ದಸರಾ ಸ್ಟಾರ್ಟ್ ಆಗ್ತಿದೆ. ಎಲ್ಲ ಹಬ್ಬಕ್ಕಿಂತನೂ ನಮ್ಮನೆಯಲ್ಲಿ ಇದೊಂದು ದೊಡ್ಡ ಹಬ್ಬ. ಅದಕ್ಕೆ ಈ 9 ದಿವಸನೂ ಯಾರಿಂದಾನೂ ಯಾವ ಲೋಪಗಳು ಇಲ್ಲದೆ ಇದನ್ನು ಚೆನ್ನಾಗಿ ಮಾಡಬೇಕು ಅಂತ ವಿನಂತಿ ಮಾಡೋದಕ್ಕೋಸ್ಕರ ಕರೆದಿದ್ದೀನಿ. ಹೌದು, ಈ ನವರಾತ್ರಿ ಅಂದರೆ ಸತ್ಯ ಅಸತ್ಯದ ನಡುವಿನ ಯುದ್ಧದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದಂಥ ಸಂದರ್ಭ. ಆದರೂ ಅವತ್ತಿನಿಂದ ಇವತ್ತಿನವರೆಗೆ ಈ ಧರ್ಮ ಯುದ್ಧ ನಡೀತಾನೇ ಇದೆ. ಅದಕ್ಕೆ ಈ ಹಬ್ಬ ಇವತ್ತಿಗೂ ತುಂಬ ಪ್ರಶಸ್ತ್ಯವಾದದ್ದು. ಅಮ್ಮ, ಈ ವರ್ಷದ ನವರಾತ್ರಿ ಹಬ್ಬನ ಎಲ್ಲ ವರ್ಷಕ್ಕಿಂತ ಜಾಸ್ತಿ ಗೊಂಬೆಗಳನ್ನಿಟ್ಟು ಗ್ರ್ಯಾಂಡ್ ಆಗಿ ಮಾಡಬೇಕು. ಯಾಕೆ ಅಂದರೆ ನಮ್ಮ ಕುಟುಂಬಕ್ಕೆ ಈ ವರ್ಷ ಅಮೃತ ವರ್ಷ ಇಬ್ಬರು ಸೇರ್ಕೊಂಡಿದ್ದಾರೆ. ಅದಕ್ಕೆ ವರ್ಷ, ಅಮೃತ, ನೀವಿಬ್ಬರು ಇದನ್ನು ಜವಾಬ್ದಾರಿನ ವಹಿಸ್ಕೋಬೇಕು. ಗೊಂಬೆಗಳನ್ನ ಜೋಡಿಸೋದ್ರಿಂದ ಹಿಡಿದು 9 ದಿವಸನ ಪೂಜೆ ಮಾಡಿ ವಿಜಯದಶಮಿ ಆಚರಿಸೋವರೆಗೂ ಎಲ್ಲ ಕ್ರಮಬದ್ಧವಾಗಿ ನಡೆಯುವಂಗೆ ನೋಡ್ಕೋಬೇಕು. ನಾನು ನವರಾತ್ರಿ ವೈಭವದ ಬಗ್ಗೆ ಕೆಲವು ಕವನಗಳನ್ನ ಬರೆದಿದ್ದೀನಿ, ಅದರಲ್ಲಿ ಒಂದನ್ನ ಈಗಲೇ ಹೇಳ್ಬಿಡ್ತೀನಿ, ಕೇಳಿ. ಅಯ್ಯಯ್ಯೋ, ಲೇಟ್ ಆಗತ್ತೆ, ಬೇಗ ನಡ್ರಿ. ಶ್ರೀಕಾಂತ್, ಯಾರನ್ನು ಬೇಕಾದ್ರೂ ಮೆಚ್ಚಿಸ್ಬೋದು, ಆದರೆ ವಿನಯನ್ ಮಾತ್ರ ಮೆಚ್ಚಕ್ಕಾಗಲ್ಲ. ಅಜ್ಜಿ, ನನ್ನನ್ನು ಮಾತ್ರ ಅಲ್ಲ, ಯಾರನ್ನೂ ಮೆಚ್ಚಕ್ಕಾಗಲ್ಲ. ಶಕುಂತಲಾದೇವಿ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸು ಅಂತ ನಿನ್ನ ಹತ್ರ ನಿಜವಾಗ್ಲೂ ಕ್ಷಮೆ ಕೇಳ್ತಿದ್ದೀನಿ ಅಂದ್ಕೊಂಡ್ಯಾ? ಖಂಡಿತ ಇಲ್ಲ. ಈ ಬೀಗದ ಗೊಂಚಲನ್ನ ನನ್ನ ಹತ್ರನೇ ಉಳಿಸ್ಕೊಳ್ಳೋಕ್ಕೆ ನಾನಿಂಥ ನಾಟಕಗಳನ್ನ ಎಷ್ಟು ಬೇಕಾದರೂ ಆಡ್ತೀನಿ. ಅದನ್ನ ನಂಬೋಕೆ ಇಲ್ಲಿ ತುಂಬ ಜನ ಮೂರ್ಖರಿದ್ದಾರೆ. ಇಂಥವ್ರು ಇರೋವರೆಗೂ ನನಗೇನು ತೊಂದರೆ ಇಲ್ಲ. ಇವ್ರುಗಳನ್ನ ಮುಂದಿಟ್ಕೊಂಡೆ ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ನೋಡ್ತಿರು. ಏನಮ್ಮ? ವರ್ಷ, ನನ್ನ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣೆ, ಈಗ ನೀನೇ ನನಗೆ ಸಹಾಯ ಮಾಡಬೇಕು. ಇನ್ನೂ ಏನಮ್ಮ ಸಹಾಯ ಮಾಡಲಿ, ಇದುವರೆಗೂ ಮಾಡಿ ಈಗ ಅನುಭವಿಸ್ತಾ ಇರೋದೆ ಸಾಲ್ದ? ಏನೇ ಹಂಗಂದ್ರೆ ಇಷ್ಟಕ್ಕೆ ಕೈಚಲ್ಲಿ ಕೂತ್ಬಿಟ್ಟಿಯಾ? ಇದಕ್ಕ ನಾನಿನ್ನ ಅಷ್ಟು ಕಷ್ಟಪಟ್ಟು ಆ ಮನೆ ಸೊಸೆ ಮಾಡಿದ್ದು. ಅಮ್ಮ, ಪದೇ ಪದೇ ಅದನ್ನೇ ಹೇಳ್ತಿದ್ಬೇಡ, ಈಗೇನು ಬೇಕು ನಿನಗೆ ಅದನ್ನು ಬೇಗ ಹೇಳು.
ನಿನ್ನ ಹತ್ರ ಈಗ ಮಾತಾಡೋದು ನಿನ್ನ ಯಾರಾದರೂ ನೋಡಿದ್ರೆ ಮತ್ತೆ ನಾವೇನೋ ಸಂಚ್ ಮಾಡ್ತಿದೀವಿ ಅನ್ಕೊಂಡ್ಬಿಡ್ತಾರೆ. ವರ್ಷ ಯಾರು ಏನಾದರೂ ಅನ್ಕೊಳ್ಳಿ ಬಿಡೆ, ನಮಗೆ ನಮ್ಮ ಗುರಿ ಉದ್ದೇಶನೇ ಮುಖ್ಯ. ಇಷ್ಟಕ್ಕೂ ನಾನು ಇಷ್ಟೆಲ್ಲ ಮಾಡ್ತಿರೋದು ನಿಮಗೋಸ್ಕರ ತಾನೇ. ನೀನನ್ನು ಬಿಟ್ರೆ ನನಗೆ ಇನ್ನು ಯಾರೇ ಇದ್ದಾರೆ? ಸರಿ ವಿಷಯ ಹೇಳು. ಅದು ಈ ಚೀಟಿ ವ್ಯವಹಾರದಲ್ಲಿ ನನಗೆ ದುಡ್ಡು ಬರುತ್ತೆ ಅಂತ ಒಂದಷ್ಟು ಕೈ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಸಾಲಗಾರೆಲ್ಲ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ. ನಾನು ಕಮಿಷನ್ ದುಡ್ಡಲ್ಲಿ ಒಂದಷ್ಟು ಸಾಲ ತೀರಿಸಿದೆ, ಆದರೆ ಇನ್ನೂ ಸ್ವಲ್ಪ ಬೇಕಿತ್ತು. ಅದಕ್ಕೆ ನಿನ್ನ ಹತ್ರ ಇದ್ರೆ ಕೊಡ್ತೀಯಾ? ಅಮ್ಮ, ಈಗ ನನ್ನ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಿನಗೆ ಗೊತ್ತು. ಆದರೂ ದುಡ್ಡು ಕೇಳ್ತಿದ್ಯಲ್ಲ, ನಾನು ಎಲ್ಲಿಂದ ತಂದುಕೊಡ್ಲಿ? ನನ್ನ ಕೈನೇ ಕಟ್ಟಾಕ್ಬಿಟ್ಟಿದ್ದಾರೆ, ಒಂದು ರೂಪಾಯಿನೂ ದುಡ್ಡಿಲ್ಲ. ಅಯ್ಯೋ, ನಾನೇ ನಿನಗೆ ಲಕ್ಷ ಲಕ್ಷ ಕೊಡು ಅಂತ ಕೇಳ್ತಾ ಇಲ್ಲ. ಸದ್ಯಕ್ಕೆ ಒಂದು 10,000 ಇದ್ರೆ ಕೊಡು ಸಾಕು. ಅಮ್ಮ, ನನ್ನ ಹತ್ರ ಅಷ್ಟು ಇಲ್ಲ. ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಈಗ ಹಬ್ಬಕ್ಕೆ ಮನೆಗೆ ರೇಷನ್ ತರಿಸೋ ಜವಾಬ್ದಾರಿ ನಿಂದಲ್ವಾ? ಹೌದು. ಅದಕ್ಕೆ ನಿನ್ನ ಕೈಗೆ ದುಡ್ಡು ಕೊಡ್ತಾರಲ್ವಾ? ಅದಕ್ಕೆ ಆ ದುಡ್ಡು ನಿನಗೆ ಕೊಡಬೇಕು ಅಂತೀಯಾ? ಹಾಗಲ್ವೇ. ನೀವು ಮಾಮೂಲಿಯಾಗಿ ರೇಷನ್ ತರಿಸೋ ಕಡೆ ತರಿಸ್ಬೇಡ. ಇಲ್ಲೇ ನಮ್ಮ ಮನೆ ಹತ್ರ ನನಗೆ ಪರಿಚಯದವ್ರ ಅಂಗಡಿಗಳಿವೆ. ನೀನು ಲಿಸ್ಟ್ ಕಳಿಸ್ಕೊಡು, ನಾನು ಇಲ್ಲೇ ತಗೊಂಡು ಕಳಿಸ್ತೀನಿ. ನೀವು ಮಾಮೂಲಿ ತರಿಸೋ ಅಂಗಡಿಗಿಂತ ಇಲ್ಲಿ ರೇಟ್ ಕಡಿಮೆ ಇರುತ್ತೆ. ಅಯ್ಯೋ ಬೇಡಮ್ಮ, ಅಲ್ಲದೆಂತೆಂಥದ್ದಿರುತ್ತೋ ಏನೋ, ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಯ್ಯೋ, ಏನೇ ಹೆಚ್ಚು ಕಡಿಮೆ ಆಗತ್ತೆ? ಇದನ್ನೇ ತಿಂದು ನಾವು ಬದುಕ್ತಿಲ್ವಾ? ಅಷ್ಟೇ ಅಲ್ಲ, ಇಷ್ಟು ವರ್ಷ ನೀನು ಈ ರೇಷನ್ ತಿಂದೇ ಬೆಳೆದಿದ್ದು. ಆದರೂ ಏನು ಆಗಲ್ಲ ಕಣೆ, ಆ ಲಿಸ್ಟನ್ನು ನನಗೆ ಕಳಿಸ್ಕೊಡು. ಅದು ಸರಿ, ದುಡ್ಡೆಷ್ಟು ಕೊಟ್ಟಿದ್ದಾರೆ? 25,000. ಹಾಗಾದರೆ ಅದರಲ್ಲಿ ಕಡಿಮೆ ಅಂದರೆ 10,000 ಉಳಿಸ್ತೀನಿ. ದುಡ್ಡನ್ನು ಈಗಲೇ ಮನೆಗೆ ಕಳಿಸ್ತೀಯ ತಾನೆ? ಆಗಲ್ಲಮ್ಮ, ರೇಷನ್ ಮನೆಗೆ ಬಂದಮೇಲೆ ದುಡ್ಡು ಕೊಡಬೇಕು. ಹೌದಾ, ಸರಿ, ನಾನು ರೇಷನ್ ಕಳಿಸ್ಕೊಡ್ತೀನಿ, ನೀನು ಅಲ್ಲೇ ದುಡ್ಡು ಕೊಡು. ಅದರಲ್ಲಿ ಉಳಿದಿದ್ದು ಆಮೇಲೆ ನನಗೆ ಕೊಡಬೇಕು, ಆಯಿತಾ? ಸರಿ ಸರಿ, ಈಗಲೇ ಕಳಿಸ್ಕೊಡು, ಆಯಿತಾ? ಅಮೃತ, ಏನಕ್ಕ ಇವತ್ತಿಂದ ನವರಾತ್ರಿ ಪೂಜೆ ಶುರು, ಭಾಳ ಶ್ರದ್ಧೆಯಿಂದ ಮಾಡಬೇಕು ಅಂತ ಅತ್ತೆ ಹೇಳಿದ್ದಾರೆ. ಜೊತೆಗೆ ಎಲ್ಲ ಜವಾಬ್ದಾರಿಯೂ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ, ಯಾವ ಪೂಜೆಯಲ್ಲೂ ತಪ್ಪಾಗಬಾರ್ದು. ಆಯ್ತಕ್ಕ. ನೀನೇ ನೋಡಿದ್ಯಲ್ಲ, ನಮ್ಮ ಮನೇಲಿ ಬೊಂಬೆಗಳನ್ನ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ. ಇನ್ನು ಇಲ್ಲಿ ಇಷ್ಟು ದೊಡ್ಡ ಮನೇಲಿ ಇನ್ನೂ ಜೋರಿರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಹುಷಾರು ಅಂತ. ಅಮೃತ, ನಾನು ಅತ್ತೆ ಶಾಂತಲಾ ನಮ್ಮನೆ ಪೂಜೆ ಕರೆಯೋಕ್ಕೆ ನಾಗರಾಜ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹೌದಾ ಅತ್ತೆ? ಫೋನ್ ಮಾಡೇ ಹೇಳ್ಬೋದಿತ್ತಲ್ಲ, ಇವತ್ತು ಮೊದಲನೇ ದಿನದ ಪೂಜೆ ಶುರುವಾಗುತ್ತೆ, ಅದಕ್ಕೆ ನೀವುಗಳೇ ಇಲ್ಲ ಅಂದರೆ ಹೇಗೆ? ವರ್ಷ, ಫೋನ್ನಲ್ಲಿ ಕರೆದರು ಬರ್ತಾರೆ, ಆದರೆ ನಾವೇ ಹೋಗಿ ಕರೆದರೆ ಇನ್ನೂ ಸಂತೋಷ ಪಡ್ತಾರೆ. ಯೋಚನೆ ಮಾಡಬೇಡ, ಪೂಜೆ ಟೈಮಿಗೆ ಬಂದ್ಬಿಡ್ತೀವಿ. ಅತ್ತೆ, ಹಾಗಾದರೆ ನಾನು ಬರ್ತೀನಿ. ಹೇಗೋ ಅವ್ರ ಮನೆ ನೋಡಿದಾಗ ಆಗುತ್ತೆ. ಬೇಕಾಗಿಲ್ಲ, ಮನೆಯಲ್ಲಿ ತುಂಬ ಕೆಲಸ ಇದೆ, ಅದನ್ನು ಯಾರು ಮಾಡ್ತಾರೆ? ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಅದನ್ನೆಲ್ಲ ನಿಭಾಯಿಸ್ಬೇಕು. ಹೋಗ್ಲಿ ಬಿಡು ಶಕುಂತಲ, ಏನು ಆಸೆ ಆಯಿತು ಕೇಳಿದ್ದಾಳೆ. ವರ್ಷ, ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ, ಮುಂದಿನ ಸಲ ಹೋಗುವಾಗ ನಿನ್ನಂಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ ನೀನು ಅಮೃತ ಇಬ್ಬರು ರಾತ್ರಿ ಪೂಜೆಗೆಲ್ಲ ರೆಡಿ ಮಾಡಿಡಿ. ಅಮೃತ, ನಾವು ಬೇಗ ಹೋಗಿ ಬಂದ್ಬಿಡ್ತೀವಿ, ಏನೂ ಯೋಚನೆ ಮಾಡಬೇಡ. ನೋಡು, ನೀನು ಅಚ್ಚುಕಟ್ಟಾಗಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತು. ಆಮೇಲೆ ಅಮೃತ, ಬೊಂಬೆಗಳನ್ನೆಲ್ಲ ನೀನೇ ಜೋಡಿಸ್ಬೇಕು, ತಿಳೀತಾ? ಆಯ್ತಜ್ಜಿ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ, ನಾನು ಇರ್ತೀನಲ್ವಾ. ಇವಳಿಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನಾನೇ ಹೇಳ್ಕೊಡ್ತೀನಿ. ನೀನೇನು ಅವಳಿಗೆ ಹೇಳ್ಕೊಡ್ಬೇಕಾಗಿಲ್ಲ, ನಿನಗೆ ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದರೆ ಸಾಕು. ಕೋಮಲಲ್ಲಿ ಕಾಣ್ತಾ ಇಲ್ವಲ್ಲ, ಅವಳಿಗೂ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು. ಅವ್ರ ರೂಮ್ನಲ್ಲಿರ್ಬೋದು ಅನ್ಸುತ್ತೆ ಅತ್ತೆ. ಕೋಮಲ್, ಕೋಮಲ್.
ಏನಮ್ಮ? ಕೋಮಲ್, ನಾವು ಅಭಿಷೇಕ್ ಮನೆಯವ್ರನ್ನ ನಾಳೆ ನಮ್ಮನೆ ಪೂಜೆಗೆ ಕರೆಯೋಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದುವರೆಗೂ ಇವರಿಬ್ಬರಿಗೆ ಹೆಲ್ಪ್ ಮಾಡಿ. ಸರಿಮ್ಮ. ಅತ್ತೆ, ಕೋಮಲ್ನು ಕರ್ಕೊಂಡು ಹೋಗಿ ಬೇಕಾದ್ರೆ ಪಾಪ ತಲೆನೋವು ಅಂತ ಹೇಳಿ ಅವತ್ತು ಅಭಿಷೇಕ್ ಜೊತೆ ಹೊರಗೋಗೋಕ್ಕಾಗಲಿಲ್ಲ. ಇವತ್ತಾದರೂ ಮೀಟ್ ಮಾಡಿ ಮಾತಾಡಲಿ. ಅದ್ರ ಬಗ್ಗೆ ನೀನು ಯಾಕೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದೀಯಾ? ಅವಳ ವಿಷಯದಲ್ಲಿ ಯಾವಾಗ ಏನು ನಿರ್ಧಾರ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕೆಲಸ ಮಾತ್ರ ನೋಡ್ಕೊ. ಕೋಮಲ್, ಬರ್ತೀನಿ ಪುಟ್ಟ. ಅಮೃತ, ಹುಷಾರ್. ಸರಿ ಅತ್ತೆ. ಅತ್ತೆ, ಬನ್ನಿ ಹೊರಡೋಣ. ಅಲಂಕಾರ ಎಲ್ಲ ಮುಗಿತಾ? ಆಯ್ತಕ್ಕ. ಪರವಾಗಿಲ್ಲ ಕಣೆ, ಚೆನ್ನಾಗಿ ಅಲಂಕಾರ ಮಾಡಿದ್ಯಾ. ಅಕ್ಕ, ನೀನು ಚೆನ್ನಾಗಿ ಕಾಣ್ತಿದ್ಯಾ. ಮತ್ತೆ ಈ ಮನೆ ಜವಾಬ್ದಾರಿ ವಹಿಸ್ಕೊಂಡಿರೋಳು, ಹಬ್ಬದ ದಿನ ಇಷ್ಟು ಅಲಂಕಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಸರಿ, ಅಡುಗೆ ಮನೆ ಕೆಲಸ ಮುಗಿತಾ? ಇನ್ನೂ ಇಲ್ಲಕ್ಕ, ಈಗ ಹೋಗಿ ಮಾಡ್ತೀನಿ. ಇನ್ನೂ ಇಲ್ಲ ಅಂದ್ರೆ ಏನೇ? ಅವರೆಲ್ಲ ಬಂದ್ರೆ ನನ್ನ ಕೇಳ್ತಾರೆ. ಹೋಗು ಬೇಗ. ಸರಿ ಅಕ್ಕ. ಅಯ್ಯೋ, ಇದೇನಿದು? ಇದ್ದಕ್ಕೆ ಇದ್ದಾಗೆ ಕರೆಂಟ್ ಹೊರಟೋಯ್ತು. ಅಕ್ಕ, ಅಲ್ಲೇ ನಿಂತ್ಕೊ, ಎಲ್ಲೂ ಹೋಗ್ಬೇಡ, ಬಿದ್ದ್ಬಿಡ್ತೀಯ. ಕರೆಂಟ್ ಯಾರು ತೆಗ್ದಿದ್ದು? ಯಾರು ತೆಗ್ದಿಲ್ಲಮ್ಮ, ಅದೇ ಹೋಗಿದೆ. ಹೋಗಿ ಅದೇನಂತ ಚೆಕ್ ಮಾಡಿ. ಈ ಕತ್ತಲಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಬೇಗ. ನನಗೆ ಆರ್ಡರ್ ಮಾಡ್ತಾಳೆ, ನೋಡ್ಕೋತೀನಿ ಇರು ನಿನ್ನ. ಯಾ ಅಮೃತ, ಬಾರೆ ನೋಡೋಣ. ಸರಿಯಾಗಿ ಇಟ್ಕೊಳ್ಳೆ. ಎಲ್ಲ ಸರಿಯಾಗಿ ಇದೆಯಲ್ಲ? ಅಯ್ಯೋ, ಫ್ಯೂಸೇ ಇಲ್ಲ. ಅಕ್ಕ, ಅತ್ತೆ ಕರೆಂಟ್ ಬಿಲ್ ಕಟ್ಟೋಕೆ ಹೇಳಿದ್ರಲ್ಲ, ಕಟ್ಟಿದ್ಯಾ? ಶಟ್, ಮರ್ತೇ ಬಿಟ್ಟಿದ್ದೆ ಕಣೆ. ಕರೆಂಟ್ ಅವರೇ ಬಂದು ತಗೊಂಡೋಗಿರ್ಬೋದು. ಈಗ ಏನಕ್ಕ ಮಾಡೋದು? ಹಬ್ಬದ ದಿನ ಕರೆಂಟ್ ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಏನಾಗಿದೆ? ಎಲ್ಲ ಸರಿಯಾಗೇ ಇದೆ, ಆದರೂ ಹೇಗೋಯ್ತೋ ಗೊತ್ತಿಲ್ಲ. ಅದೇನಂತ ಪವರ್ ಆಫೀಸ್ ಕಾಲ್ ಮಾಡಿ ಕೇಳಿ. ಹಬ್ಬ ಬೇರೆ, ತುಂಬ ತೊಂದರೆ ಆಗುತ್ತೆ. ಏನು ಮಾಡಲಿ? ನಾನು ಬಿಲ್ ಕಟ್ಟದೆ ಪವರ್ ಕಟ್ ಮಾಡಿದ್ದಾರೆ ಅಂತ ನಿಮ್ಮ ಅತ್ತೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡಲ್ಲ. ಅಕ್ಕ,
ಇಲ್ಲೇ ಹತ್ರದಲ್ಲೇ ಅಲ್ವಾ ಇರೋದು, ಬೇಗ ಹೋಗಿ ಕಟ್ ಬಂದ್ಬಿಡು. ಸರಿ, ಈಗಲೇ ಹೋಗ್ತೀನಿ. ಆದರೆ ಈ ವಿಷಯ ಯಾರಿಗೂ ಹೇಳಬೇಡ. ಸರಿಕ, ಆಯಿತು. ಆ ಬಿಲ್ಲಲ್ಲಿದೆಯೋ ಎತ್ಕೊಡು. ಹಾಯ್ ಅಜಿತ್, ನನ್ನ ಮದುವೆನ ಆದಷ್ಟು ಬೇಗ ಮಾಡಿಬಿಡಬೇಕು ಅಂತ ಮನೆಯವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಪ್ಲೀಸ್, ನನ್ನನ್ನು ಎಲ್ಲಾದರೂ ದೂರ ಕರ್ಕೊಂಡೋಗು. ಟೆನ್ಷನ್ ಮಾಡ್ಕೋಬೇಡ ಕೋಮಾ, ಬೇಗನೆ ಅಂದರೆ ನಾಳೆನೆ ಮಾಡಿಬಿಡ್ತಾರಾ? ರಿಲ್ಯಾಕ್ಸ್ ಆಗಿರು, ನಾ ಪಕ್ಕಾ ಪ್ಲಾನ್ ಮಾಡಿ ನಿನ್ನ ಕರ್ಕೊಂಡೋಗ್ತೀನಿ. ಏನು ರಿಲ್ಯಾಕ್ಸ್, ನನಗೆ ಇಲ್ಲಿರೋಕೆ ಆಗ್ತಿಲ್ಲ. ನೋಡು, ಮನೆಯಲ್ಲಿ ಅಜ್ಜಿ, ದೊಡ್ಡಮ್ಮ, ಅಮ್ಮ ಯಾರೂ ಇಲ್ಲ. ಮನೆಗೆ ಬರ್ತೀಯಾ? ಏನು ಕೋಮಲ್, ಇಷ್ಟೊತ್ತನಲ್ಲ, ಅದು ನಿಮ್ಮ ಮನೆಗ? ನಿನ್ನ ನೋಡಿದ್ರೆ ನಂಗೆ ಸ್ವಲ್ಪ ಧೈರ್ಯ ಬರುತ್ತೆ. ಪ್ಲೀಸ್, ಹೊರಗೆ ನಿನ್ನನ್ನು ಮೀಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಹೊರಗೆ ಹೋಗೋಕ್ಕೂ ಬಿಡ್ತಿಲ್ಲ. ಅದಕ್ಕೆ ನೀನಾದರೂ ಬಾ. ಹಾಂ ಸರಿ, ಈಗಲೇ ಹೊರಡ್ತೀನಿ. ಥ್ಯಾಂಕ್ಸ್. ಬಾ, ಇವತ್ತೇನಾದರೂ ಆಗಲಿ ನಿನ್ನ ಜೊತೆ ಮನೆ ಬಿಟ್ಟು ಬಂದೇ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಪವರ್ ಕಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಇವತ್ತು ಹಬ್ಬ ಬೇರೆ ಇದೆ, ಕರೆಂಟ್ ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಬಿಲ್ ಕಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ. ಇಷ್ಟೊತ್ತಿನಾಗ ಇಷ್ಟೊತ್ತಿನ ಬಿಲ್ ಕಟ್ಸ್ಕೊಳ್ಳಲ್ಲ ಮೇಡಮ್. ಅದು ಅಲ್ಲದೆ ಇದು ಲಾಸ್ಟ್ ಡೇಟ್ ಆಗೋಗಿದೆ. ನಾಳೆ ಬಂದು ಬಿಲ್ ಜೊತೆ ಫೈನನ್ನು ಕಟ್ಟಿ ಆಮೇಲೆ ಬಂದು ಕಲೆಕ್ಷನ್ ಕೊಡ್ತಾರೆ. ನಾಳೆವರೆಗೂ ಕಾಯೋಕ್ಕಾಗಲ್ಲ ಸರ್. ಆಗಲೇ ಹೇಳಿದ್ನಲ್ಲ ಹಬ್ಬ ಬೇರೆ ಇದೆ ಅಂತ. ಪ್ಲೀಸ್ ಸರ್, ಏನಾದರೂ ಮಾಡಿ. ನಮ್ಮ ಲೈನ್ ಮೇನ್ ಬೇರೆ ಇಲ್ಲ, ಅವ್ರು ಬರಲಿ ನೋಡೋಣ. ಮಾದಪ್ಪ ಬೈಲೆ. ಈ ಬಿಲ್ ಕಟ್ಬಿಟ್ಟು ತುಂಬ ತಕ್ಷಣ ಮಾಡಿಸಿ ಸರ್. ಲೈನ್ ಮೇನ್ ಬಂದರೆ ಇವತ್ತು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ನಾಳೆವರೆಗೂ ಕಾಯಲೇಬೇಕಾಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಅವ್ರನ್ನ ಕಳಿಸಿ ಸರ್. ಕರೆಂಟ್ ಬಂದಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಕಳಿಸಿ ಸರ್. ಸರಿ, ಇಷ್ಟೊಂದು ಕೇಳ್ಕೊಂತ ಇದ್ದೀರಲ್ಲ ಅಂತ ಬಿಟ್ಟು ಕಳಿಸ್ತೀನಿ, ಹೋಗಿ. ಟೈಮ್ ಬೇರೆ ಆಗ್ತಿದೆ, ಅವ್ರುಗಳೇನಾದ್ರೂ ಬಂದಿದ್ರೆ ತುಂಬ ಕಷ್ಟ ಆಗುತ್ತೆ. ಬೇಗ ಹೊರಡಬೇಕು ಸರ್. ಅವ್ರು ಬಂದರೆ ಬೇಗ ಕಳಿಸ್ಕೊಡಿ ಸರ್. ಆಯ್ತಾಯ್ತು, ಹೊಡಿ, ಕಳಿಸ್ತೀವಿ. ಕರೆಂಟ್ ಕಟ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ, ಅದಕ್ಕಿಂತ ಮುಂಚೆ ಏನು ಮಾಡ್ತಿರ್ತಾರೋ. ಇಷ್ಟೊತ್ತ ಬಂದ್ಬಿಟ್ಟು ನಮ್ಮ ತಲೆ ತಿನ್ನಕ್ಕೆ